ಗೃಹ ಖಾತೆ ಹೊಣೆ ಹೊತ್ತ ಬೆನ್ನಲ್ಲೇ ಅಮಿತ್ ಶಾ ಫುಲ್ ಆಕ್ಟಿವ್ ಆಗಿದ್ದಾರೆ. ಕಾಶ್ಮೀರ ವಿಚಾರದಲ್ಲಿ ಸಭೆ ನಡೆಸಿದ ಬಳಿಕ ಅಮಿತ್ ಶಾ ಈಗ ಉನ್ನತ ಮಟ್ಟದ ಸಭೆ. ಅಮಿತ್ ಶಾ ನೇತೃತ್ವದ ಸಭೆಯಲ್ಲಿ ಐವರು ಸಚಿವರು ಭಾಗಿ. ಗೃಹ ಖಾತೆ ಹೊಣೆ ಹೊತ್ತ ಬೆನ್ನಲ್ಲೇ ಅಮಿತ್ ಶಾ ಫುಲ್ ಆಕ್ಟಿವ್. ಕಾಶ್ಮೀರ ವಿಚಾರದಲ್ಲಿ ಸಭೆ ಬಳಿಕ ಅಮಿತ್ ಶಾ ಉನ್ನತ ಮಟ್ಟದ ಸಭೆ. ಅಮಿತ್ ಶಾ ನೇತೃತ್ವದ ಸಭೆಯಲ್ಲಿ ಐವರು ಸಚಿವರು ಭಾಗಿ. ಸಚಿವರಾದ ರಾಜನಾಥ್ ಸಿಂಗ್, ನಿರ್ಮಲಾ ಸೀತಾರಾಮನ್, ಜಯಶಂಕರ್, ಪಿಯೂಷ್ ಗೋಯಲ್, ಧರ್ಮೇಂದ್ರ ಪ್ರಧಾನ್ ಸೇರಿದಂತೆ ಐವರು ಸಚಿವರು ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಮಹತ್ವದ ಚರ್ಚೆಯನ್ನ ಕೂಡ ಮಾಡಲಿದ್ದಾರೆ. ಕಾಶ್ಮೀರದಲ್ಲಿನ ಉಗ್ರ ಚಟುವಟಿಕೆ ಸೇರಿದಂತೆ ಮಹತ್ವದ ವಿಚಾರಗಳ ಬಗ್ಗೆ ಚರ್ಚೆ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಗೃಹ ಖಾತೆ ಹೊಣೆ ಹೊತ್ತ ಬೆನ್ನಲ್ಲೇ ಅಮಿತ್ ಶಾ ಫುಲ್ ಆಕ್ಟಿವ್ ಆಗಿದ್ದಾರೆ. ಕಾಶ್ಮೀರ ವಿಚಾರವನ್ನು ಬಹಳಷ್ಟು ಗಂಭೀರವಾಗಿ ತೆಗೆದುಕೊಂಡಿರುವಂತಹ ಅಮಿತ್ ಶಾ ಕಾಶ್ಮೀರ ವಿಚಾರದಲ್ಲಿ ಸಭೆ ನಡೆಸಿದ ಬಳಿಕ ಈಗ ಉನ್ನತ ಮಟ್ಟದ ಸಭೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಅಮಿತ್ ಶಾ ನೇತೃತ್ವದ ಸಭೆಯಲ್ಲಿ ಐವರು ಸಚಿವರು ಭಾಗಿಯಾಗಿದ್ದಾರೆ. ಆ ಐವರು ಸಚಿವರು ಯಾರು ಅಂತ ನೋಡ್ತಾ ಹೋದ್ರೆ ಸಚಿವರಾದ ರಾಜನಾಥ್ ಸಿಂಗ್, ನಿರ್ಮಲಾ ಸೀತಾರಾಮನ್, ಜಯಶಂಕರ್, ಪಿಯೂಷ್ ಗೋಯಲ್, ಧರ್ಮೇಂದ್ರ ಪ್ರಧಾನ್, ಈ ಐವರು ಸಚಿವರು ಉನ್ನತ ಮಟ್ಟದ ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ. ಕಾಶ್ಮೀರದಲ್ಲಿನ ಉಗ್ರ ಚಟುವಟಿಕೆ ಸೇರಿದಂತೆ ಹಲವು ಮಹತ್ವದ ವಿಚಾರಗಳ ಬಗ್ಗೆ ಚರ್ಚೆ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಅಮಿತ್ ಶಾ ಸೀಕ್ರೆಟ್ ಮೀಟಿಂಗ್, ಈ ಮೀಟಿಂಗ್ ಸಾಕಷ್ಟು ಮಹತ್ವವನ್ನು ಕೂಡ ಪಡೆದುಕೊಳ್ತಾ ಇರುವಂಥದ್ದು. ಕಾಶ್ಮೀರ ವಿಚಾರದಲ್ಲಿ ಅಮಿತ್ ಶಾ ಸಭೆ ನಡೆಸಿದ ಬಳಿಕ ಉನ್ನತ ಮಟ್ಟದ ಸಭೆಯನ್ನು ಕರೆದಿದ್ದಾರೆ. ಐವರು ಸಚಿವರು ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ರಾಜನಾಥ್ ಸಿಂಗ್, ನಿರ್ಮಲಾ ಸೀತಾರಾಮನ್, ಜಯಶಂಕರ್, ಪಿಯೂಷ್ ಗೋಯಲ್, ಧರ್ಮೇಂದ್ರ ಪ್ರಧಾನ್ ಸೇರಿದಂತೆ ಅಮಿತ್ ಶಾ ನೇತೃತ್ವದಲ್ಲಿ ನಡೀತಾ ಇರುವಂತಹ ಸಭೆ ಇದು. ಕಾಶ್ಮೀರ ಸಮಸ್ಯೆ ಬಗೆಹರಿಸಲು ಚಾಣಕ್ಯ ಏನ್ ಪ್ಲಾನ್ ಮಾಡ್ತಾರೆ ಅನ್ನೋದು ಸಾಕಷ್ಟು ಕುತೂಹಲವನ್ನ ಕೆರಳಿಸ್ತಾ ಇರುವಂಥದ್ದು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್ ನಾಥು. ಇದೀಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಎಸ್ ಪ್ರಶಾಂತ್ ನಾಥು, ಅಮಿತ್ ಶಾ ಉನ್ನತ ಮಟ್ಟದ ಸಭೆಯನ್ನ ಕರೆದಿರುವಂಥದ್ದು, ಅದರಲ್ಲಿ ಐವರು ಸಚಿವರು ಕೂಡ ಭಾಗಿಯಾಗಿದ್ದಾರೆ, ಈ ಸಭೆಯ ಮಹತ್ವ ತಿಳಿಸೋದಾದ್ರೆ ಏನೆಲ್ಲ ಚರ್ಚೆ ಆಗಬಹುದು? ಪ್ರಮುಖವಾಗಿ ಕೇಂದ್ರ ಗೃಹ ಸಚಿವರಾಗಿ ಅಮಿತ್ ಶಾ ಅಧಿಕಾರ ಸ್ವೀಕರಿಸಿದ ನಂತರ ನಡೀತಾ ಇರತಕ್ಕಂತ ಒಂದು ಮೊದಲ ಉನ್ನತ ಮಟ್ಟದ ಸಭೆ. ಪ್ರಮುಖವಾಗಿ ಗೃಹ ಇಲಾಖೆಯ ಕೋಆರ್ಡಿನೇಷನ್ ದೃಷ್ಟಿಯಿಂದ ಬೇರೆ ಬೇರೆ ಇಲಾಖೆಗಳು, ಬೇರೆ ಬೇರೆ ರಾಜ್ಯಗಳು, ಅದಕ್ಕೆ ಸಂಬಂಧಪಟ್ಟಂತೆ ಒಟ್ಟಾರೆ ಗೃಹ ಈ ಒಂದು ಕಾನೂನು ಮತ್ತು ಸುವ್ಯವಸ್ಥೆಯ ಸ್ಥಿತಿಗತಿ, ಬೇರೆ ರಾಜ್ಯಗಳಲ್ಲಿ ಜಮ್ಮು ಕಾಶ್ಮೀರದ ಸಮಸ್ಯೆ ಸೇರಿದಂತೆ ಎಲ್ಲ ವಿಷಯಗಳ ಕುರಿತು ಅಮಿತ್ ಶಾ ಉನ್ನತ ಮಟ್ಟದ ಒಂದು ಸಭೆಯನ್ನ ನಡೆಸ್ತಾ ಇದ್ದಾರೆ. ಮುಖ್ಯವಾಗಿ ಈ ಸಭೆಯಲ್ಲಿ ಹೊಸ ಸಚಿವರಾಗಿ ಅಧಿಕಾರ ಸ್ವೀಕರಿಸಿದ ನಂತರ ಒಂದೇನು ಬ್ರೀಫಿಂಗ್ ಅನ್ನ ತೆಗೆದುಕೊಳ್ಳುತ್ತೆ ಅಧಿಕಾರಿಗಳಿಂದ ಮತ್ತು ವಿವಿಧ ಮಂತ್ರಿಗಳ ಜೊತೆಗೂ ಕೂಡ ಒಂದು ಇಲಾಖೆಗಳ ಕೋಆರ್ಡಿನೇಷನ್ ನ ದೃಷ್ಟಿಯಿಂದ ಪ್ರಮುಖವಾಗಿರ್ತಕ್ಕಂಥ ಒಂದು ಸಭೆಯನ್ನ ಕರೆಯಲಾಗಿದೆ. ಅಮಿತ್ ಶಾ ಕೇಂದ್ರ ಗೃಹ ಸಚಿವರಾಗಿ ಅಧಿಕಾರ ಸ್ವೀಕರಿಸಿದ ನಂತರ ಕರೆದಿರತಕ್ಕಂತಹ ಮೊದಲ ಹೈ ಲೆವೆಲ್ ಕಮಿಟಿ ಸಭೆ ಇದು. ಎಸ್ ಪ್ರಶಾಂತ್, ಇದರ ಜೊತೆಗೆ ಕಾಶ್ಮೀರ ಸಮಸ್ಯೆಯ ಕುರಿತಾಗಿಯೂ ಕೂಡ ಪ್ರಮುಖ ಚರ್ಚೆ ಆಗುತ್ತೆ ಅನ್ನುವಂಥದ್ದು. ಹೊಸ ಕಾರ್ಯತಂತ್ರಗಳೇನಾದರೂ ರೂಪಿತ ಆಗಬಹುದಾ ಈ ಸಭೆಯಲ್ಲಿ? ತಕ್ಷಣಕ್ಕೆ ಒಂದೇ ಸಭೆಯಲ್ಲಿ ಜಮ್ಮು ಕಾಶ್ಮೀರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಈಗಾಗಲೇ ಒಂದು ಸ್ಟೇಟೆಡ್ ಪಾಲಿಸಿ ಇದೆ, ಯಾವುದೇ ಕಾರಣಕ್ಕೂ ಕೂಡ ಪ್ರತ್ಯೇಕತಾವಾದಿಗಳ ಜೊತೆ ಮಾತುಕತೆ ನಡೆಸಲ್ಲ ಅಂತಕ್ಕಂಥದ್ದು ಮೋದಿ ಸರ್ಕಾರ ಕಾಯ್ದುಕೊಂಡು ಬಂದಿರತಕ್ಕಂತ ಒಂದು ನೀತಿ. ಆ ನೀತಿ ಮುಂದೆ ಕೂಡ ಈಗಲೂ ಕೂಡ ಮುಂದುವರಿಯುತ್ತೆ. ಅದರ ಜೊತೆ ಜಮ್ಮು ಕಾಶ್ಮೀರದಲ್ಲಿ ಏನು ಭಯೋತ್ಪಾದಕ ಚಟುವಟಿಕೆಗಳನ್ನ ಹೊರಗಿಂದ ನಡೆಸಲಾಗುತ್ತೆ, ಆ ಒಂದು ಚಟುವಟಿಕೆಗಳನ್ನ ಹತ್ತಿಕ್ಕಲು ಇನ್ನಷ್ಟು ಕಠಿಣ ಕ್ರಮ ಅಮಿತ್ ಶಾ ನೇತೃತ್ವದ ಕೇಂದ್ರ ಗೃಹ ಇಲಾಖೆ ಮುಂದಾಗ್ಬಹುದು. ಯಾಕಂದ್ರೆ ಅಮಿತ್ ಶಾ ಅಂತ ಒಂದು ಪಾಲಿಸಿಗಾಗಿ